ನಮಸ್ಕಾರ ಈ ದಿನ ನಾನು ಇತ್ತೀಚೆಗಷ್ಟೇ ನಮ್ಮ ನಗಲಿದಂತ ಹಿರಿಯ ಸಾಹಿತಿ ಶ್ರೀಮತಿ ಶಾಂತಾದೇವಿ ಕಣವಿಯವರಿಂದ ರಚಿತವಾದಂತ ಅತ್ತಿಗೆ ಎಂಬ ಕಥೆಯನ್ನು ವಾಚನ ಮಾಡ್ತಾ ಇದ್ದೇನೆ ಅತ್ತಿಗೆ ಶಾಂತಾದೇವಿ ಕಣವಿ ಹೊರಗೆ ಬೆಳ್ಳಾಯಿತು ಆಳು ನಿಂಗ ಓಡಿ ಹೋಗಿ ಬಾಗಿಲು ತೆಗೆದ ಬಂದವರೊಡನೆ ಮಾತನಾಡಿ ಮಾವನವರ ಕೋಣೆಗೆ ಹೋಗಿ ಅವರಿಗೆ ಹೇಳಿ ಬಂದ ಅವರು ಕೈಯಲ್ಲಿದ್ದ ಪುಸ್ತಕದೊಡನೆ ಹೊರಗೆ ಬಂದರು ಓ ಬರ್ರಿ ಯಾವಾಗ ಬಂದ್ರಿ ಮುಂಜಾನೆ ಬಸ್ಸಿಗೆ ಬಂದೆ ದನಿ ಕೇಳಿದಾಗ ನನಗಾದ ಆಶ್ಚರ್ಯ ಆನಂದ ಅಷ್ಟಿಷ್ಟಲ್ಲ ಹಿಗ್ಗಿನಿಂದ ಮನಸ್ಸು ಕುಣಿಯಿತು ಕಾಲಿಲ್ಲದೆಯೇ ಭರತನಾಟ್ಯ ಮಾಡಿತು ಅಪ್ಪ ಬಂದಿದ್ದಾರೆ ಊರಿಂದ ಓಡಿ ಹೋಗಿ ಮಾತನಾಡಿಸಲೆ ಅವ್ವ ಹೇಗಿದ್ದಾಳೋ ಹಿಂದಿನ ಪತ್ರದಲ್ಲಿ ಅವಳಿಗೆ ಆರಾಮವಿಲ್ಲ ಎಂದು ಪತ್ರ ಬರೆದಿದ್ರು ಅದಕ್ಕೆ ನಾನು ಇನ್ನೂ ಉತ್ತರ ಬರೆದಿಲ್ಲ ಮನೆಯಲ್ಲಿ ಅಂತರ್ದೇಶೀಯ ಇರಲಿಲ್ಲ ಇವರಿಗೆ ಎರಡು ಸಲ ನೆನಪು ಮಾಡಿದೆ ತಮ್ಮ ಕಾಲೇಜಿನ ಪಾಠಗಳಲ್ಲಿ ತರಲು ಮರೆತೇ ಬಂದರು ಎರಡನೇ ಸಲ ಕೇಳಿದಾಗ ಸ್ವಲ್ಪ ಬೇಸರದ ದನಿಯಲ್ಲೇ ಇದೊಂದೇ ಕೆಲಸ ಏನು ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಎಂದರು ನಾನು ಸುಮ್ಮನಾದೆ ಹೊಸ ಮೊದಲಗಿತ್ತಿಯಾಗಿ ಗಂಡನ ಮನೆಗೆ ಬರುವಾಗ ಅವ್ವ ಹೇಳಿರಲಿಲ್ವೇ ನೋಡು ಮನೆಯ ಜನರೆಲ್ಲ ಹೊಸಬರು ಆದರೂ ಅವರೆಲ್ಲ ನಿನ್ನವರು ಅತ್ತೆ ಮಾವ ನಾದಿನಿ ಮೈದುನ ಗಂಡ ಎಲ್ಲರ ಮನಸ್ಸು ತಿಳಿದು ಮಾತನಾಡಬೇಕು ಕೆಲಸ ಮಾಡಬೇಕು ಅವರು ಒಂದು ಮಾತಂದ್ರೂ ನೀನು ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಸಮಾಧಾನವಾಗಿರಬೇಕು ಹೆಣ್ಣಿಗೆ ತಾಳ್ಮೆ ಬೇಕು ತಿಳಿತೆನು ತಾಳಿದವರು ಬಾಳುತ್ತಾರೆ ಅಂತ ನಾನು ಗಂಡನ ಮನೆಗೆ ಬಂದು ಆರು ತಿಂಗಳಾದ ಮೇಲೆ ಅಪ್ಪ ಮೊದಲನೇ ಸಲ ಬಂದಿದ್ದಾರೆ ಈ ಆರು ತಿಂಗಳಲ್ಲಿ ಹೇಗಿದ್ದಾರೋ ಏನು ಮೊದಲೇ ಬಡಕಲು ಶರೀರ ಮಾಸ್ತರರ ಕೆಲಸದಲ್ಲಿ ಮೂರು ಹೆಣ್ಣು ಮಕ್ಕಳ ಮದುವೆ ಮಾಡಿದ್ದೇ ಆಶ್ಚರ್ಯ ಆದರೂ ನನ್ನ ಮದುವೆಯಲ್ಲಿ ಕೊಡತಕ್ಕ ಸಾಮಾನು ಸರಿಯಾಗಿ ಕೊಡಲಿಲ್ಲವೆಂದು ಅತ್ತೆಗೆ ನಾದಿನಿಗೆ ಅಸಮಾಧಾನ ಆಗಾಗ ಕುಂಕುಮ ಮಾತಾಡಿಯೂ ತೋರಿಸ್ತಾರೆ ನನ್ನ ಗಂಡ ಯಾವ ಮಾತು ಎತ್ತದೆ ಪ್ರೀತಿಯಿಂದ ಇರುವುದರಿಂದ ಉಳಿದವರ ಅಡಿಕೆಯನ್ನೇನೂ ನಾನು ಮನಸ್ಸಿನಲ್ಲಿಟ್ಟುಕೊಳ್ಳುವುದೇ ಇಲ್ಲ ಈಗ ಕೈ ಕೆಲಸ ಮಾಡ್ತಾ ಇದ್ರೂ ನನ್ನ ಮನಸ್ಸು ಕುಣಿತಾ ಇದೆ ಹೊರಗೆ ಹೋಗಿ ಅಪ್ಪನ ನೋಡಬೇಕು ಮಾತಾಡಿಸ್ಬೇಕು ಅಂತ ಆದರೂ ಎದ್ದು ಹೋಗಲು ಕಾಲು ಬರುವುದಿಲ್ಲ ಅತ್ತೆ ಮನೆಯ ಸೊಸೆ ನಾನು ಅತ್ತೆ ಕರೆದ ಮೇಲೆಯೇ ಹೊರಗೆ ಹೋಗಬೇಕು ಅಂತ ಸುಮ್ಮನಿದ್ದೀನಿ ಆದರೂ ಹೊರಗಿನ ಮಾತಿಗೆ ಕಿವಿ ಉದ್ದ ಮಾಡಿದೆ ದನಿಯನ್ನಾದರೂ ಕೇಳಬೇಕೆಂದು ಏನು ವಿಶೇಷ ಕೆಲಸವಿತ್ತೇನು ಮಾವನವರ ದನಿ ನಮ್ಮ ಸ್ಕೂಲ್ ಬೋರ್ಡಿನ ಚೇರ್ಮನ್ನರನ್ನು ಭೇಟಿಯಾಗಬೇಕಿತ್ತು ಅದಕ್ಕೆ ಬಂದೆ ಹಾಗೆ ನಿಮ್ಮನ್ನು ನೋಡಬೇಕಂತನೇ ಬಂದೆ ನೋಡಲು ಬಂದದ್ದು ನನ್ನನ್ನೇ ಆದರೂ ಮರ್ಯಾದೆಗೆ ನಿಮ್ಮನ್ನು ಎಂದದ್ದು ಮನಸ್ಸಿಗೆ ಬಹಳ ಖುಷಿ ಕೊಟ್ಟಿತು ಚೇರ್ಮನ್ರು ಭೇಟಿಯಾದ್ರೇನಾ ಇಲ್ಲ ಟೂರಿಗೆ ಹೋಗಿದ್ದಾರಂತೆ ಸಂಜೆಗೆ ಬರ್ತಾರೆ ಅಂತ ಹೇಳಿದರು ಸರಿ ಇನ್ನೇನೋ ನಿಮ್ಮ ಕಡೆ ಮಳೆ ಬೆಳೆ ಏನೋ ಸಾಧಾರಣವಾಗಿದೆ ಪೀಕು ಬೀಜ ಬಿತ್ತಿದ ಕೂಡಲೇ ಮಳೆ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಹಾನಿಯಾಯಿತು ಹೊಲಗೆ ಇಲ್ಲದ ತಂದೆಯ ಮಾತು ನಾನಿನ್ನು ಓದೋದಿದೆ ಕೂಡ್ರಿ ಮನೆಯವರು ಬರ್ತಾರ ಏ ನಿಂಗ ಒಳಗೆ ಹೇಳೋ ಆಲೂರು ಬೀಗರು ಬಂದಾರಂತ ಹೆಜ್ಜೆಯ ಸಪ್ಪಳ ಮಾವನವರ ಅತಿಥಿ ಸತ್ಕಾರದ ಕೆಲಸ ಮುಗಿಯಿತು ಇನ್ನು ಅತ್ತೆಯವರ ಪ್ರವೇಶ ಅಂದ್ಕೊಂಡೆ ಬಾಣಂತಿಯಾಗಿದ್ದ ನನ್ನ ನಾದಿನಿ ಶಾರದೆಗೆ ಜಡೆ ಹಾಕುತ್ತಿದ್ದ ಅತ್ತೆವ್ವ ಐದು ನಿಮಿಷ ಕಳೆದ ಮೇಲೆ ಹೊರಗೆ ಹೋಗಿ ಹಾಲಿನಲ್ಲಿ ಇಣುಕಿದರು ಏನು ಕೆಲಸದ ಮೇಲೆ ಬಂದಿದ್ದೀರೇನು ಮನೆಯೊಳಗ ಎಲ್ಲರೂ ನೆಟ್ಟಾಗಿದ್ದಾರೇನು ಹೂನ್ರಿ ನಮ್ಮ ಶಾಲೆಯ ಕೆಲಸ ಇತ್ತು ಹಾಗೆ ಮನೆಯಾಗ ಹೇಳಿದ್ರು ನಿಮ್ಮನ್ನು ಮಂಗಳನ್ನು ನೋಡ್ಕೊಂಡು ಬರ್ರಿ ಅಂತ ಮಂಗಳ ಬಂದು ಆರು ತಿಂಗಳಾಯ್ತು ಕಳಿಸಿದ್ರೆ ನಾಲ್ಕು ದಿನದ ಮಟ್ಟಿಗೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ಲು ಆರು ತಿಂಗಳಂದ್ರೇನು ಮಾ ದಿವಸ ಆಗ್ಲಿಲ್ಲ ಬಿಡ್ರಿ ಪಂಚಮಿಗೆ ಬಂದು ಬರ್ತಾಳಲ್ಲ ಈಗ ನಮ್ಮ ಶಾರದಾಗ ಹೆರಿಗೆ ಆಗಿ ತಿಂಗಳಾಯ್ತು ನನ್ಗೊಬ್ಳಿಗೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಎಲ್ಲಾಗ್ತದ ಮತ್ತ ಆಕೆ ಗಂಡನ್ನು ಕೇಳ್ಬೇಕಲ್ಲ ರಾಗ ತೆಗೆದರು ಅತ್ತೆವ್ವ ಹೌದ್ರಿ ಅದು ಖರೇನ ನಾವೇನು ಮಗಳು ನಾಲ್ಕು ದಿನದ ಮಟ್ಟಿಗಾದ್ರೂ ನಮ್ಮಲ್ಲಿ ಬರ್ಲಿವಿ ಅಂತೀವಿ ಆದ್ರ ನಿಮ್ಮನ್ಕೂಲನು ನೋಡ್ಬೇಕಲ್ಲ ಇಷ್ಟು ದಿನ ನನ್ನ ಮಗಳಿದ್ಲು
ಇನ್ನ ನಿಮ್ ಮಗಳು ಅಂತ ತಿಳ್ಕೊಳ್ರಿ. ಹೆಂಗಿದ್ದಾಳ ಮಂಗ್ಲ? ಮಂಗ್ಲ, ಅತ್ತಿಯವರ ಕೂಗು ಕಿವಿಗೆ ಬಿದ್ದ ತಕ್ಷಣ ಎದ್ದು ಹೋದೆ. ನಿನ್ ತಂದೆ ಬಂದಾರ ನೋಡು. ಇಷ್ಟು ಹೊತ್ತು ಧ್ವನಿಯನ್ನೇ ಕಿವಿಯಲ್ಲಿ ತುಂಬುತ್ತಿದ್ದವಳು ಈಗ ಅವರನ್ನೇ ಕಣ್ಣಲ್ಲಿ ತುಂಬಿಕೊಂಡೆ. ಅದೇ ಕೆಂಬಣ್ಣಕ್ಕೆ ತಿರುಗಿದ ಬಿಳಿಯ ಧೋತರ, ಕರೆ ಕೋಟು, ಬಿಳಿ ಟೊಪ್ಪಿಗೆ, ಕೈಯಲ್ಲಿ ಛತ್ರಿ, ಕಣ್ಣು ಇನ್ನಷ್ಟು ಒಳಗೆ ನೆಟ್ಟಿದ್ದವು. ಗಲ್ಲದ ಮೂಳೆ ನಾನೇ ಮುಂದು ಎನ್ನುವಂತೆ ಮೇಲೆ ಎದ್ದಿದ್ದವು. ಅವ್ವನೇ ಮಲಗಿದ ಮೇಲೆ ಅವರ ಉಪಚಾರ ಯಾರು ಮಾಡಬೇಕು? ಏನೇನು ಎಷ್ಟು ಮಾತು ಕೇಳಬೇಕೆಂದುಕೊಂಡವಳಿಗೆ ಗಂಟಲು ಕಟ್ಟಿದಂತಾಯಿತು. ಆದರೂ ಜಗ್ಗಿ ದನಿ ತೆಗೆದು ಕೇಳಿದೆ, ಅವ್ವ ಹೆಂಗದಾಳಪ್ಪ? ಈಗ ಸ್ವಲ್ಪ ಆರಾಮದಳವ? ನಡ ನೋವು ಅಂತ ಹಾಸಿಗೆ ಹಿಡಿದ್ಬಿಟ್ಲು 15 ದಿನ. ಮತ್ತ ಮನೆಯೊಳಗಾರು? ನಿಮ್ಗ ಸಾಲಿ ಹೊತ್ತಿಗೆ ಅಡುಗೆ ಯಾರು ಮಾಡ್ತಿದ್ರು? ಸುರೇಶನ್ ಯಾರು ನೋಡ್ಕೋತಿದ್ರು? ಕುಸುಮನು ಸಣ್ಣಾಕಿ, ಲಲಿತಕ್ಕ, ಕಮಲಕ್ಕ ಯಾರ್ಯಾರೋ ಬಂದಿದ್ರೇನು? ಇಲ್ಲವ, ಯಾರು ಬಂದಿದ್ದಿಲ್ಲ. ನನ್ನ ಪಾಕಶಾಸ್ತ್ರ ಪರೀಕ್ಷೆ ಆಯ್ತು ನೋಡು. ಕ್ಷೀಣನಗೆ ನಕ್ಕು ಮುಂದೆ ಹೇಳಿದ್ರು, ನೆರೆ ಮನೆಯವರು ಅಷ್ಟಿಷ್ಟ ಸಹಾಯ ಮಾಡ್ತಿದ್ರು. ಲಲಿತಾಗ ದಿಂದೊಳಗೆ ಇತ್ತು, ಗಂಡು ಹಡಿದಾಳಂತೆ, ಮೊನ್ನೆ ಪತ್ರ ಬಂತು. ಕಮಲಕ್ಕನ ಗಂಡ ತಮಗೆ ಅನುಕೂಲ ಅನಾನುಕೂಲ ಆಗ್ತದ, ಕಳಿಸುದಿಲ್ಲ ಅಂತ ಪತ್ರ ಬರೆದಿದ್ದ. ಆಯ್ತು, ತಮ್ಮ ತಮ್ಮ ಮನೆಯಾಗ ತಾವು ಸುಖದಿಂದ ಇದ್ದಾರ, ನಾವು ಕೇಳುದು ಅಷ್ಟ. ನೀ ಆರಾಮಿದ್ದೀಯಲ್ಲವ? ಅಪ್ಪ ಕಕ್ಕುಲತೆಯಿಂದ ಕೇಳಿದಾಗ ನನಗೇಕೋ ಕಣ್ಣು ತುಂಬಿ ಬಂದವು. ಅತ್ತೆಗೆ ಸಿಟ್ಟು ಬಂದಿತು ಏನು? ಅವಳಿಗೇನು ಕಡಿಮೆ ಆಗದ ಇಲ್ಲಿ ಎನ್ನುತ್ತಾ ಸರಸರನೆ ಒಳಗೆ ಸರಿದರು. ಅಪ್ಪ ಮತ್ತೆ ಕೇಳಿದರು ಪಿಸುಮಾತಿನಲ್ಲಿ, ತಂಗಿ ಕಣ್ಣ ನೀರ್ಯಾಕ? ಆರಾಮಿದ್ದೀಯಲ್ಲ? ನಾನು ಆರಾಮ ಇದ್ದೀನಿಪ್ಪ, ಯಾವುದಕ್ಕೂ ಕೊರತೆ ಇಲ್ಲ. ಮನೆಯೊಳಗ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರ, ಇವರು ಒಳ್ಳೆಯವರು. ಆದ್ರ ಅವಾಗ ಆರಾಮ ಇಲ್ಲದ ಕೇಳಿ ಯಾಕೋ ಕೆಟ್ಟನಿಸ್ತಪ್ಪ. ನಮ್ಮನ್ನ ಇಷ್ಟೆತ್ತರ ಬೆಳೆಸಿ ಇಷ್ಟು ದೊಡ್ಡವರನ್ನ ಮಾಡಿದ್ರಿ, ಇಷ್ಟು ರೊಕ್ಕ ಖರ್ಚು ಮಾಡಿ ಮುಂದೆ ಮನೆ ಕಳಿಸಿದ್ರಿ, ನಿಮ್ಮ ಅನುಭವ ಆಪತ್ಗೆ ನಾವು ಆಗೂ ಹಂಗ ಇಲ್ಲಲ್ಲ ಅಂತ ವಿಚಾರ ಬಂದು ಯಾಕೋ ದುಃಖ ಆಯ್ತು ನೋಡು. ಛೀ ಹುಚ್ಚಿ, ಇದಕ್ಕೆಲ್ಲ ಅಳ್ತಾರೇನಾ? ನಿನ್ನ ಗುಣಕ್ಕೆ ತಕ್ಕಂಗ ಶ್ರೀಮಂತ ಮನೆತನ ಸಿಕ್ಕಿದ, ನಿನಗೆ ಯಾವ ಕೊರತೆಯೂ ಇಲ್ಲ. ನೀ ಇಲ್ಲಿ ಸುಖದಿಂದ ಇದ್ರ ನಮ್ಮ ಮನಸ್ಸಿಗೂ ಸಂತೋಷ ಇರ್ತದ ಅಲ್ಲೇ. ಇದಕ್ಕೂ ಹೆಚ್ಚಿಗೆ ನಮ್ಗೇನು ಬೇಡ. ಕೊಟ್ಟ ಹೆಣ್ಣು ಕುಲಕ್ ಹೊರಗ ಅನ್ನೋ ಹಂಗ ಇನ್ನು ನೀನ್ ಇದ ಮನೆಗೆ ಸಂಬಂಧಪಟ್ಟವಳು. ನಿನಗ ತಂದೆ ತಾಯಿಗಳ ಬಗ್ಗೆ ಇಷ್ಟು ಪ್ರೀತಿ ಕಳಕಳಿ ಅದ ಅಲ್ಲ, ಅದಾ ಸಾಕು. ದೇವರು ನಿಂಗೆ ಕಲ್ಯಾಣ ಮಾಡ್ತಾನೆ. ಆಯ್ತು, ನಾನು ಹೋಗಿ ಬರ್ತೇನೆ. ನಿನ್ನ ತಾಯಿಗೆ ನೀ ಆರಾಮಾದಿ ಅಂತ ಹೇಳ್ತೇನೆ. ಅಪ್ಪ ಎದ್ರು. ಸಾಹೇಬ್ರು ಭೇಟಿ ಆಗ್ಲಿಲ್ಲ ಅಂದಿ, ಸಂಜೆ ತನಕ ಇರ್ತೀಯಲ್ಲ? ಇಲ್ಲಿಯೇ ಇದ್ದು ಊಟ ಮಾಡಿಕೊಂಡು ಹೋಗು ಎನ್ನುವ ಸ್ವಾತಂತ್ರ್ಯ ನನಗಿಲ್ಲದಿದ್ದರೂ ಜೀವ ತಡಿಲಾರದೆ ಕೇಳಿದೆ. ಹ್ಞೂ, ಇರ್ತೀನಿ ಸಂಜೆ ತನಕ. ನಮ್ಮ ನಾರಾಯಣಪ್ಪನಲ್ಲೇ ಊಟಕ್ಕೆ ಹೋಗ್ತೀನಿ. ಆಲೂರಿನ ನಾರಾಯಣಪ್ಪ ಇಲ್ಲಿ ಖಾನಾವಳಿ ಇಟ್ಟದ್ದು ನನಗೆ ಗೊತ್ತಿತ್ತು. ಗಟ್ಟಿ ಮನಸ್ಸು ಮಾಡಿ ಒಳಗೆ ಹೋಗಿ ಅತ್ತೆಯವರ ಹತ್ರ ಹೇಳಿದೆ, ಅಪ್ಪ ಹೋಗ್ತಾರಂತ. ಅವರಿಗೆ ಊಟ ಮಾಡ್ರಿ, ಇಲ್ಲವಾದರೆ ಕೈಕಾಲು ತೊಳೆದುಕೊಂಡು ಚಹಾ ತಿನಿಸು ತಗೊಳ್ರಿ ಅಂತಾರೇನೋ ಅನ್ನುವ ದೂರದ ಆಸೆ ನನಗೆ. ಶಾರದಾನ ಮಗನಿಗೆ ಎರೆದು ಗುಲಾಬಿ ಕಟ್ಟುತ್ತಿದ್ದವರು ಎದ್ದು ಹೊರಗೆ ಬಂದು, ಹೋಗಿ ಬರ್ತೀರಾ? ನಿಮ್ಮನ್ನ ಪಂಚಮಿ ಕಳಿಸ್ಕೊಡ್ತೀವಿ, ಕಾಳಜಿ ಮಾಡಬೇಡ್ರಿ, ಹೋಗಿ ಬರ್ರಿ ಎಂದವರೇ ಒಳಗೆ ಬಂದರು. ಅಪ್ಪ ಕೊಡೆ ಹಿಡಿದು ಚಪ್ಪಲಿ ಮೆಟ್ಟಿ ಬೀದಿಗೆಳೆದರು. ನಾನು ನನ್ನ ಕೋಣೆಗೆ ಹೋದೆ. ಮಗ್ಗುಲ ಕೋಣೆಯಿಂದ ತಾಯಿ ಮಗಳ ಮಾತು ಕಿವಿಗೆ ಬೀಳುತ್ತಿತ್ತು. ಹೋದ್ರೇನು? ಶಾರದಾ ಕೇಳಿದಳು. ಹ್ಞೂ ಹೋದ್ರು, ಆದ್ರ ಬೀಗರು ಮೊದಲನೇ ಸಾರಿ ಮನೆಗೆ ಬಂದಿದ್ರು, ಊಟಕ್ಕಿರ್ರಿ ಅಂತ ಹೇಳಬೇಕಾಗಿತ್ತೇನೋ ಅಂತ. ಇರ್ಲಿ ಬಿಡವ ಸಾಕು, ಏನ್ ಮಹಾ ದೊಡ್ಡ ಅಂತಸ್ತಿನ ಬೀಗರು ಅಂತ ಉಪಚಾರ ಮಾಡ್ತಿ? ಅವ್ರು ಕೊಟ್ಟ ವರದಕ್ಷಿಣೆ ಗುಡಿಯೊಳಗ ಮದುವೆ ಮಾಡಿದ್ದು ನೋಡಿದೀಯಲ್ಲೋ? ಇದಕ್ಕೂ ಒಳ್ಳೊಳ್ಳೆ ಮನೆತನ ಬರ್ತಿದ್ವು ಅಣ್ಣಗ, ಇವಳ ರೂಪ ನೋಡಿ ಗಂಟು ಹಾಕೊಂಡ ಅಣ್ಣ. ಶಾರದಾನ ಚುಚ್ಚು ಮಾತು. ಇವಳ ಮಾವ ಕೋರ್ಟಿನಲ್ಲಿ ಕ್ಲಾರ್ಕು,
ಅವರ ಮಗ ಶ್ರೀಕಾಂತನ ಎಲ್ಎಲ್ಬಿ ಡಿಗ್ರಿ ನೋಡಿ ಅವರ ಮನೆಗೆ ಶಾರದಾನ ಕೊಟ್ಟಿದ್ರು ನಮ್ಮ ಅತ್ತೆ ಮಾವ. ಅಲ್ಲ ಶಾರದಾ, ಅದಕ್ಕಾನ ನಾನು ಅನ್ನೋದು ವಿಶು ನಮ್ಮ ಮಾವನ ಉಪಚಾರ ಯಾಕೆ ಮಾಡಲಿಲ್ಲ ಅಂತ ಸಿಟ್ಟಾದಾನು ಅಂತ ಹೆದರಿಕೆ ನನಗೆ. ಅತ್ತೆ ಮನೆಗೆ ಮಗನ ಮರ್ಜಿ ಹಿಡಿಯುವ ಆಸೆ. ಅದಕ್ಕ್ಯಾಕೆ ಅಷ್ಟು ಹೆದರ್ತಿ ಬಿಡು, ನಾನು ಎಲ್ಲ ಹೇಳ್ತೀನಿ ಮಗ. ನಾವು ಬಹಳ ಬಹಳ ಕರೆದ್ವಿ, ಇಲ್ಲೇ ಸ್ನಾನ ಊಟ ಮುಗಿಸ್ರಿ ಅಂತ, ಆದ್ರೆ ಅವರು ಇಲ್ಲ ನನ್ನ ಕೆಲಸ ಅದ ಅಂತ ಹೋಗೇ ಬಿಟ್ರು ಅಂತ. ನೀ ಸುಮ್ಮನೆ ಇದ್ದು ಬಿಡು, ಹೊರಗಿನಿಂದ ಬಂದವಾಗ ಇಲ್ಲೇನು ನಡೀತದ ಅನ್ನೋದೇನು ಗೊತ್ತಾಗ್ತದ? ಬಡ ಹುಟ್ಟಿದ ತಂಗಿಯ ಮಾತನ್ನು ನಂಬದೇ ಇರೋದು ಸಾಧ್ಯವೇ? ನನ್ನ ಮನಸ್ಸು ಒಳಗೊಳಗೆ ವಿಲಿ ವಿಲಿ ಒದ್ದಾಡಿತು. ಆ ಸಂಕಟ ತಾಳದೆ ಕಣ್ಣೀರು ಉಕ್ಕಿ ಹರಿಯಿತು. ಬಾಗಿಲ ಹತ್ತಿರ ಹೆಜ್ಜೆಯ ಸಪ್ಪಳ ಕೇಳಿ ಲಗುಬಿಗೆಯಿಂದ ಕಣ್ಣೀರು ಒರೆಸಿಕೊಂಡೆ. ಹೊರಗೆ ಬೆಲ್ಲ ಆಯಿತು. ನಿಂಗ ಓಡಿ ಹೋಗಿ ಬಾಗಿಲು ತೆಗೆದು ಮಾತನಾಡಿದ. ಯಜಮಾನರಿದ್ದಾರೇನಪ್ಪ? ಮಾವನವರ ಗಡಸುದನಿ ಬಾಣಂತಿ ಕೋಣೆಯಲ್ಲಿದ್ದ ನನ್ನ ಕಿವಿಗೂ ಬಿತ್ತು. ಇಲ್ರಿ, ಅವರು ವಾಕಿಂಗ್ ಹೋಗ್ಯಾರ, ಬರ್ರಿ ಕೂಡ್ ಬರ್ರಿ, ಒಳಗ ಅವರಿಗೆ ಹೇಳ್ತೇನೆ. ಹೆಜ್ಜೆಯ ಸಪ್ಪಳ. ಸ್ಥೂಲ ದೇಹದ ಮಾವನವರು ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದಕ್ಕೆ ಕುರ್ಚಿ ಚಿರಪಿರಗುಟ್ಟಿತ್ತು ಕೇಳಿಸಿತು. ಮೊಮ್ಮಗ ಹುಟ್ಟಿದ ಮೇಲೆ ಈಗ ಮೊದಲನೆಯ ಸಲ ಮಾವ ಬಂದಿದ್ದಾರೆ ನನ್ನ ತಂದೆ ಮನೆಗೆ. ಅವರನ್ನು ಮಾತನಾಡಿಸುವವರಾರು? ಅಪ್ಪ ವಾಕಿಂಗ್ ಹೋಗಿದ್ದಾರೆ, ಅವನಾದರೂ ಕರೆದು ಕೂಡಿಸಿ ಉಪಚಾರ ಮಾಡುತ್ತಿದ್ದಳು. ಗಂಡಿನವರಿಗೆ ಉಪಚಾರ ಮಾಡಿಸಿಕೊಳ್ಳುವುದು ಅಂದ್ರೆ ಬಹಳ ಖುಷಿ. ನಮ್ಮ ಮನೆಯ ಉಪಚಾರ ಅತ್ತೆವನಿಗೆ ಸಂತೋಷ ತರುತ್ತಿತ್ತು. ಆಗಾಗ ನೆರೆಯವರ ಮುಂದೆ, ನಮ್ಮ ಶಾರದಾನ ತವರ್ ಮನೆಯವರು ದೊಡ್ಡ ಮನುಷ್ಯರು ನೋಡ್ರಿ, ಅವರ ಶ್ರೀಮಂತಿಕೆಗೆ ತಕ್ಕ ಹಂಗ ಗುಣವೂ ದೊಡ್ಡದು, ನಾವು ಹೋದ್ರ ಹೊರದು ಹೊಟ್ಟಿಯಾಗ ಹಾಕುತ್ತಾರ, ಅಷ್ಟು ಪ್ರೀತಿ. ಅವರ ಮನ ರೀತಿ ನೀತಿ ನಡತಿ ಬಹಳ ಚಲೋ, ಬಿಂಕ ಬಿಡಿವಾರ ಎಷ್ಟೇ ಇಲ್ಲ ಎಂದು ಹೇಳೋದು ನನ್ನ ಕಿವಿಗೆ ಎಷ್ಟೋ ಸಲ ಬಿದ್ದಿದೆ. ಆದ್ರೆ ಅವ್ವ ಇವತ್ತ ನೀಲ್ಕಂಠರಾಯರ ಮಗಳ ನಿಶ್ಚಯಕ್ಕೆ ಹೋಗ್ಬೇಕು. ಅವರು ಬಂದು ಕರೆದಾಗ ಅವ್ವ ಮನೆಯೊಳಗ ಬಾಣಂತಿ ಇದ್ದಾಳ, ನಾ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ಲು. ಆದ್ರೆ ಹೇಮಾವತಿ ಕೇಳ್ಬೇಕಲ್ಲ. ಬಿಡ್ರಿ, ಶಾರದ ಹಡ್ದು ತಿಂಗಳಾಗ್ಯದ, ಮಂಗ್ಳಾನು ಇದ್ದಾಳ, ಎಲ್ಲ ನೋಡ್ಕೊತಾಳ. ನೀವು ಹಿರಿಯ ಮನುಷ್ಯರು, ನಿಶ್ಚಯಕ್ಕೆ ಬರ್ಲಿಕ್ಕೇ ಬೇಕು. ನಾನೇನು ಬಿಟ್ಟು ಹೋಗುದಿಲ್ಲ. ಬೀಗರು ಊಟ ಆದ್ಮೇಲೆ ಎಷ್ಟು ರಾತ್ರಿ ಆದ್ರೂ ನಾ ಬಂದು ನಿಮ್ಮನ್ನು ಕಳಿಸಿ ಹೋಗ್ತೀನಿ ಅಂತ ಹಠ ಮಾಡಿಕೊಂಡು ಕರ್ಕೊಂಡು ಹೋದ್ಲು. ನಮ್ಮ ಮಾವನವರು ಬರೋದು ಏನು ಗೊತ್ತು? ಏಕಾಏಕಿ ಬಂದುಬಿಟ್ಟಾರ. ವಿಶ್ವಣ್ಣ ಕ್ಲಬ್ಗೆ ಹೋದ, ಇನ್ನ ಬರೋದು ರಾತ್ರಿ 9. ಉಳಿದವರು ಸಣ್ಣ ಹುಡುಗರು, ನಾನು ಬಾಣಂತಿ ಅವರ ಸೊಸಿ. ಅವರನ್ನ ನಾನಾ ಮಾತಾಡಿಸಿ ಉಪಚಾರ ಮಾಡಿ ಕೂಸನ್ನ ತೋರಿಸ್ಬೇಕಂದ್ರ ಜೀವಕ್ಕ ಹ್ಯಾಂಗೆ ಹ್ಯಾಂಗೋ ಆಗ್ತದ. ಇನ್ನೇನು ಮಾಡಲಿ, ಆ ಮಂಗ್ಲಾನ್ನೇ ಕರಿಬೇಕು. ಸಂಜೆ ಅಡಿಗೆ ತಯಾರಿ ಮಾಡ್ತಿದ್ದಾರು. ಅವರನ್ನ ಕರೆದು, ಅತ್ತಿಗೆ ಹೊರಗ ನಮ್ಮ ಮಾವ ಬಂದಾರ, ಅವರನ್ನ ಕರೆದು ಉಪಚಾರ ಮಾಡ್ರಿ ಅಂತ ಹ್ಯಾಂಗ ಹೇಳಬೇಕು? ಹೇಳಬೇಕಂದ್ರು ಬಾಯಿ ಬರುವುದಿಲ್ಲ. ಮುಂಜಾನೆ ಅವರ ತಂದೆ ಬಂದಾಗ ನೀರು ಸುದ್ದ ಕುಡಿಲಿಲ್ಲ, ಹಂಗಾ ಹೋದ್ರು. ಅವಾಗ ಕರಿಯೋ ಮನ್ಸಿತ್ತೋ ಏನು, ನಾನಾ ಬಿಡಿಸ್ದಂಗಾಯ್ತು. ಅತ್ತಿಗೆಗೆ ಕೆಟ್ಟ ಅನ್ಸಿರ್ಬೇಕು. ಅವರ ಕೋಣೆಯಿಂದ ಹೊರಗೆ ಬಂದಾಗ ಕಣ್ಣು ಕೆಂಪಾಗಿದ್ವು. ಅತ್ತಿದ್ರೋ ಏನು, ಈಗ ನನಗೆ ಗಾಬರಿ ಆಗ್ತದ. ಮುಂಜಾನೆ ಮಾತು ಮನಸ್ಸಿನಾಗಿಟ್ಕೊಂಡು ಅವರು ಹೊರಗೆ ಬಂದು ಮಾವನವರನ್ನ ಮಾತಾಡಿಸಿ ಉಪಚಾರ ಮಾಡಿದ್ರ ಹ್ಯಾಂಗ, ಮುಂದೇನು ಗತಿ? ಬೀಗರು ಸರಿಯಾಗಿ ಉಪಚಾರ ಮಾಡಲಿಲ್ಲ ಅಂತ ಅವ್ರ ಊರಿಗೆ ಹೋದ್ಮೇಲೆ ಮಗನ ಮುಂದೆ ಹೇಳಿದ್ರ ಇವರು ಸಿಟ್ಟಿಗೆ ಇಲ್ದೇ ಇರ್ತಾರೇನು? ಅವರ ಕೊಂಕು ಮಾತು ಮುಂಡಾಗಿ ಚುಚ್ಚುತ್ತದ ನನ್ನ. ಒಮ್ಮೆ ಮಾತನಾಡಿಸಿದ್ದು ಇನ್ನೂ ನೆನಪದ ನನ್ಗ. ಅಪ್ಪ ಅವರ ಗೆಳೆಯರ ಮಗಳ ಲಗ್ನಕ್ಕೆ ಅಂತ ನಮ್ಮ ಊರಿಗೆ ಬಂದಿದ್ರು. ಅಕ್ಕಿ ಕಾಳು ಮುಗಿದ ಕೂಡಲೇ ಯಾರ್ದು ಕಾರು ಸಿಕ್ತಂತ ಅಪ್ಪ ಹಾಂಗ ಊರಿಗೆ ಹೋಗಿಬಿಟ್ರು, ನಮ್ಮ ಮನೆಗೆ ಬರಲೇ ಇಲ್ಲ. ಆಗ ಇವರು ಮನೆಗೆ ಬಂದು, ನಿಮ್ಮಪ್ಪ ದೊಡ್ಡ ಮನುಷ್ಯ, ನಮ್ಮಂಥ ಬಡವ್ರ ಮನೆಗೆ ಯಾಕೆ ಬಂದಾನು ಅಂತ ನನ್ನ ಹಂಗಿಸಿದ್ರು. ಮೊಮ್ಮಗನನ್ನು ನೋಡಲಿಕ್ಕೆ ಅಜ್ಜ ಬಂದ್ರ ಅವ್ರಿಗೆ ಮರ್ಯಾದೆ ಮಾಡಲಿಲ್ಲ ನಿಮ್ಮ ಮನೆಯವರು ಅಂತ ನನ್ನ ಹೀಯಾಳಿಸದೆ ಬಿಟ್ಟರೇನು? ಗಂಡನ ಮೂದಲಿಕೆ, ಅತ್ತೆಯ ಬಿಗುಮಾನ, ಮಾವನ ಉದಾಸೀನತೆ ಎಲ್ಲ ನೆನಪಿಗೆ ಬಂದು ನನ್ನ ಕಣ್ಣೀರು ಕಪಾಳಕ್ಕೆ ಬಂದವು. ಜೀವ ತಡೆಯಲಾರದೆ ಅತ್ತಿಗೆಯನ್ನು ಕೂಗಿ ಕರೆಯಬೇಕು ಅಂತ ಬದಿಗೆ ಹೊರಳಿದೆ. ಬಾಗಿಲ ಮುಂದಿಂದ ಅತ್ತಿಗೆ ಹಾಯ್ದು ಹೊರಗಿನ ಹಾಲಿಗೆ ಹೋದದ್ದು ಕಾಣಿಸಿ ತೆಪ್ಪಗೆ ಬಾಯಿ ಮುಚ್ಚಿಕೊಂಡೆ. ಎದೆ ಬುಡ ಬುಡ ಅನ್ನುತ್ತಿತ್ತು. ಮಗ್ಗುಲಲ್ಲಿದ್ದ ಕೂಸಿನ ತಲೆಯ ಮೇಲೆ ಕೈಯಾಡಿಸಿ
ಅದನ್ನೇ ಎದೆ ಬಚ್ಚಿಕೊಂಡು ಮನಸ್ಸಿಗೆ ಶಾಂತಿ ತಂದುಕೊಂಡೆ. ಊರಿಂದ ಈಗ ಬಂದಿರೇನು? ಹ್ಞೂ, ಕೋರ್ಟಿನೊಳಗೆ ಸ್ವಲ್ಪ ಕೆಲಸ ಇತ್ತು, ಮಧ್ಯಾಹ್ನ ಬಂದೆ. ಒಳ್ಳೆದಾಯ್ತು ನೀವು ಬಂದದ್ದು. ಆದ್ರೆ ಮಾವನವರು ವಾಕಿಂಗ್ ಹೋಗ್ಯಾರ, ಅತ್ತಿಯವರು ಇಲ್ಲಿ ಒಬ್ಬರ ಮನೆಗೆ ನಿಶ್ಚಯಕ್ಕೆ ಹೋಗ್ಯಾರ. ಇವರು ಕ್ಲಬ್ನಿಂದ ಬರೋದು ಇನ್ನೂ ಹೊತ್ತಾಗ್ತದ, ಅದಕ್ಕೆ ನಾನೇ ನಿಮ್ಮನ್ನು ಮಾತಾಡ್ಸ್ಲಿಕ್ಕೆ ಬಂದೆ. ಏನ್ ತಿಳ್ಕೊಬೇಡ್ರಿ, ಸಣ್ಣವಳು, ವಿನಯದ ಮಾತು ಅತ್ತಿಗೆ ಅದು. ಛೇ ಛೇ, ತಿಳ್ಕೊಳ್ಳುವಂಥದ್ದು ಏನೂ ಇಲ್ಲ. ನಾನೇನು ಮೊದಲ ಪತ್ರ ಬರೆದು ಬಂದಿಲ್ಲ. ಅವ್ರಿಗೇನು ಗೊತ್ತು ನಾನು ಬರ್ತೀನಂತ? ಇರ್ಲಿ, ಮನೆಯೊಳಗ ಹೇಳಿದ್ರು ಹೋಗಿರ್ತೀರಿ, ಮೊಮ್ಮಗ ನಿಮ್ಮ ನೋಡಿ ಬರ್ರಿ ಅಂತ. ಹೆಂಗದನ ನಮ್ಮ ಅರುಣ? ನೋಡಿರಂತ ಮೊಮ್ಮಗನ್ನ, ಮೊದಲು ಕೈಕಾಲು ತೊಳಿರಿ, ಸ್ವಲ್ಪ ಚಹಾ ತಿನಿಸು ತಗೊಂಡು ಆಮೇಲೆ ನೋಡ್ರಿ ಅರುಣನ್ನ. ಏ ನಿಂಗ? ಅಜ್ಜ ಅವರಿಗೆ ಕಾಲಿಗೆ ನೀರು ವಸ್ತ್ರ ಕೊಡು. ಮಾವನವರ ಭಾರವಾದ ಹೆಜ್ಜೆಯ ಸಪ್ಪಳ ಬಚ್ಚಲ ಮನೆಯವರೆಗೆ ಹೋಗಿ ತಿರುಗಿ ಬಂದು ಡೈನಿಂಗ್ ಟೇಬಲ್ಗೆ ನಿಂತದ್ದು ಕೇಳಿಸಿತು. ಈಗ ಎದೆಯ ಬಡತ ಸಮಾಧಾನಕರವಾಗಿತ್ತು. ಏ ಏನಿದು ಇಷ್ಟು ತಿನಿಸಿ ಇಟ್ಟಿರಿ? ಬಿಸ್ಕೀಟು, ಬಾಳೆಹಣ್ಣು, ಅಂಟಿ ನುಂಡಿ ಇವೆಲ್ಲ ತಗಿರಿ, ಸ್ವಲ್ಪ ಬಹಳ ಆತಿದು. ಏನು ಬಹಳ ಇಲ್ಲ, ತಗೊಂಡ್ರಿ. ಯಾವಾಗ ಉಂಡಿರೋ ಏನು, ಅತ್ತೆ ವೈದ್ರ ನಿಮ್ಗೆ ಸಜ್ಜಾಗತಿತ್ತು. ನನಗ ತಿಳಿಯೋದಿಲ್ಲ, ಸಣ್ಣಾಕಿ ದೊಡ್ಡ ಮನಸ್ಸಿನ ಅತ್ತಿಗೆ ಸಣ್ಣದನಿ ಕಿವಿಗೆ ಬಿದ್ದಾಗ ನಾನು ಹಾಸಿಗೆಯಲ್ಲೇ ಮುದುಡಿದೆ. ಏನಿಲ್ಲ, ಎಲ್ಲ ಬರೋಬ್ಬರಿ ಅದ. ಅತ್ತಿಯವರು ಮನೆಯಾಗ ಇಲ್ದಿದ್ರು ನೀವು ಚೆನ್ನಾಗಿ ನಡೆಸ್ತೀರಿ ಮನೇನ, ನನಗೆ ಗೊತ್ತು. ಅದ ನಿಮ್ಮ ಮನೆ ಶಿಕ್ಷಣನ ಹ್ಯಾಂಗ? ಪದ್ಧತಿ ರೀತಿ ಚಲೋ ಅದ. ಆದ್ರ ಸಂಜೆ ಹೊತ್ತು ನನಗೆ ಪಚನ ಆಗೋದಿಲ್ಲ, ಅದಕ್ಕೆ ತಗಿರಿ ಅಂದೆ. ಇವತ್ತ ತಿರುಗಿ ಊರಿಗೆ ಹೋಗ್ಬೇಕು ನಾನು. ಮಾವನವರ ದನಿ ನನ್ನ ಕಿವಿಯನ್ನು ಸೀಳಿ ತಲೆಯನ್ನು ಕೆಡಿಸಿತು. ಈ ಶಿಕ್ಷಣ ನಮ್ಮ ಮನೆಯದಲ್ಲ, ಅವಳ ತವರು ಮನೆಯ ಶಿಕ್ಷಣ ಎನ್ನುವುದು ಅವರಿಗೇನು ಗೊತ್ತು ಪಾಪ. ಹಾಲಿಗೆ ಬಂದ ಮಾವನವರಿಗೆ ಅಡಿಗೆ ಪುಡಿಯನ್ನು ಒಯ್ದಳು ಅತ್ತಿಗೆ. ಇವತ್ ಹ್ಯಾಂಗ ಹೋಗ್ತೀರಿ ನೀವು? ಮೊಮ್ಮಗನ್ನ ನೋಡ್ಲಿಕ್ಕೆ ಬಂದೀರಿ, ಇದೊಂದು ದಿನ ಇದ್ದು ಸಿಹಿ ಊಟ ಮಾಡಿ ಹೋಗ್ಬೇಕು. ಇವತ್ತೇ ನಿಮ್ಮನ್ನು ಕಳ್ಸೋದಿಲ್ಲ ನಾವು. ಹಾಂಗ ಮಾಡ್ರಿ, ನಿಮ್ಮ ಪ್ರೀತಿಯ ಮಾತು ಮುರಿದು ಹೋಗ್ಲಿಕ್ಕೆ ನನಗೂ ಮನಸ್ಸೇ ಬರುವುದಿಲ್ಲ. ಪ್ರಸನ್ನ ಚಿತ್ರಾಗಿದ್ರು ಮಾವನವರು. ಅತ್ತಿಗೆ ಸರಸರನೆ ನಾನು ಮಲಗಿದಲ್ಲಿ ಬಂದು, ಶಾರದಾ, ಓ ಶಾರದಾ, ಅರುಣನ ಅಜ್ಜ ಬಂದಾರ, ಅವನಿಗೆ ಒಳ್ಳೆ ಅರಿವಿ ಹಾಕೊಡು, ತೋರಿಸ್ತೀನಿ. ಈ ಮಕ್ಕಳನ್ನ ಟೊಪ್ಪಿಗೆ ಕಟ್ಟು, ಚಂದಾಗಿ ಕಾಣ್ತಾನೆ ನಿಮ್ಮ ಮಗ. ಅರುಣ ಅಜ್ಜನನ್ನ ಮಳ್ಳ ಮಾಡ್ತಾನ ಅಂದು ನಕ್ಕಳು. ನನಗೆ ನಗೆ ಬರಲಿಲ್ಲ. ನನ್ನ ಕಣ್ಣೀರಿನಲ್ಲಿ ನನ್ನ ಪ್ರತಿಬಿಂಬ ಕಂಡ ಅತ್ತಿಗೆ ಮುಂದೆ ಬಂದು ಕಣ್ಣೀರುರಿಸಿ ಕೆನ್ನೆ ತಟ್ಟಿದಳು. ಧನ್ಯವಾದಗಳು.